ಇದ್ರು ಅಂದ್ರೆ ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು ಸಿಕ್ಕಾಪಟ್ಟೆ ಬೈದಿದ್ದಾರೆ ಕೆಲವು ಸತಿ ಸ್ಕೂಲ್ ಕಾಲೇಜಿಂದ ಲೇಟ್ ಆಗಿ ಬಂದಿದ್ದೀನಿ ರಾತ್ರಿ ಲೇಟ್ ಆಗಿ ಮರ್ತಿದೆ ಓದಾಗ ಓದ್ತಿರ್ಲಿಲ್ಲ ಅವಾಗೆಲ್ಲ ಸಿಕ್ಕಾಪಟ್ಟೆ ಬೈದು ಬೈಯೋರು ಇವಾಗ ಬಾಬಾ ಅಪ್ಪ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಸೊ ಹೇಳ್ತಾರೆ ಇವಾಗ ತುಂಬಾ ಫ್ರೆಂಡ್ ತರ ಇರ್ತಾರೆ ಎಲ್ಲಾ ವಿಷಯ ಮಾತಾಡ್ತಾರೆ ಎಲ್ಲಾ ವಿಷಯ ಡಿಸ್ಕಸ್ ಮಾಡ್ತೀವಿ ಬಿಸ್ನೆಸ್ ವಿಷಯ ಆಗ್ಲಿ ಸಿನಿಮಾ ವಿಷಯ ಆಗ್ಲಿ ಸಜೆಷನ್ಸ್ ಕೊಡ್ತಾ ಇರ್ತಾರೆ

ಆ ತರ ಎಲ್ಲಾ ಸಿಚುವೇಷನ್ಸ್ ನಡೀತಿತ್ತು ಬಟ್ ಯಾವಾಗ ಅಂದ್ರೆ ನಾವು ಜವಾಬ್ದಾರಿ ತೊಗೊಳಕ್ ಶುರು ಮಾಡ್ತೀವೋ ಅವಾಗ ತಂದೆ ನೆನ್ಪು ಸ್ವಲ್ಪ ಜಾಸ್ತಿ ಆಗತ್ತೆ ಸೊ ಜಾಸ್ತಿ ಅಟ್ಯಾಚ್ಮೆಂಟ್ ಹೇಳಕ್ ಆಗಲ್ಲ ಇಬ್ಬರು ಅಷ್ಟೇ ಅಟ್ಯಾಚ್ಮೆಂಟ್ ಅವ್ರವ್ರ ಸಂಬಂಧ ಬೇರೆ ಬೇರೆ ತರ ಇರುತ್ತೆ ಅಷ್ಟೇ ಸಂತೋಷ್ ಸರ್ ನಿಮ್ಮ ಸಿನಿಮಾಗಳ ಬ್ಯೂಟಿ ಅಂತಂದ್ರೆ ರಾಮಾಚಾರಿಯಲ್ಲಿ ವಿಷ್ಣು ಶೇಡ್ ವಿಷ್ಣು ಸುವರ್ಧನ್ ಸರ್ ಶೇಡ್ ಕಾಣಿಸ್ಕೊಂತು ಜೊತೆಗೆ ರಾಜಕುಮಾರದಲ್ಲಿ ಅಣ್ಣಾವ್ರ ಶೇಡ್ ಎಲ್ಲ ಒಂದ್ ಕಡೆ ಬಂದು ಹೋಯ್ತು ಈಗ ಯುವಾದಲ್ಲಿ ಅಪ್ಪು ಸರ್ ಶೇಡ್ ಇರುತ್ತಾ ಅನ್ನೋದು ಇಲ್ಲಮ್ಮ ಪರ್ಸೆಂಟ್ ಇಲ್ಲ ಸೊ ಶೇಡ್ ಇರಲ್ಲ ಬಟ್ ಅದೇನಾಗತ್ತೆ ಈಗ ರಾಜ್ಕುಮಾರಲ್ಲಿ ನೀವು ಅಬ್ಸರ್ವ್ ಮಾಡಿ ಯಾವುದೇ ವಿಷಯ ಎಲ್ಲೂ ಇಡೀ ಸಿನಿಮಾದಲ್ಲಿ ತೆರೆ ಮೇಲೆ ನಾವು ಅಣ್ಣವ್ರನ್ನ ತರೋದೇ ಇಲ್ಲ ಅದು ಯಾಕೆ ನಿಮ್ಗೆ ಅನಿಸುತ್ತೆ ಅಂದರೆ ನೀವು ಅಪ್ಪು ಸರಲ್ಲಿ ಅಣ್ಣವ್ರನ್ನ ನೋಡ್ತಾ ಇದ್ರಿ ಅದು ನಿಮ್ಗೆ ಹಂಗೆ ಅದು ಮಗನಲ್ಲಿ ತಂದೆನ ನೋಡೋದು ಸಹಜ ಸೊ ಅವರಲ್ಲಿ ನೀವು ಅಣ್ಣವ್ರನ್ನ ನೋಡ್ತಿದ್ದರಿಂದ ನಿಮ್ಗೆ ಹಂಗನಿಸಿತು ರಾಮಾಚಾರ್ಯ ಡಿಫ್ರೆಂಟ್ ಹೌದು ಅದು ಒಂದು ವಿಷ್ಣು ಸರ್ ರೆಫರೆನ್ಸ್ ಇಟ್ಕೊಂಡೇ ಮಾಡಿದಂಥ ಸಿನಿಮಾ ಮತ್ತು ಟೈಟ್ಲ್ ರಾಜ್ಕುಮಾರ್ ಅಂತ ಇತ್ತಲ್ಲ ಪ್ರಬಲಿ ನಿಮಗೆಲ್ಲ ಅದು ಫೀಲ್ ಆಗಿರುತ್ತೆ ಇದರಲ್ಲಿ ಸಹಜವಾಗಿಯೇ ಒಂದು ಗುರುನಲ್ಲಿ ಒಂದು ಅಪ್ಪು ಸರ್ನ ಏನು ಹುಡುಕ್ತಾ ಇದ್ದಾರಲ್ಲ ಜನ ಪ್ರಾಬ್ಲಿ ಆ ಒಂದು ಅವರು ಅವರೇ ಈಗ ನಾನು ಏನಕ್ಕೆ ಅಪ್ಪು ಸರ್ ಯಾವಾಗ ಹೇಳೋರು ಅಪ್ಪಾಜಿಗೆ ನಾನು ಯಾವತ್ತು ಹೋಲಿಸ್ಬೇಡಿ ಅಪ್ಪಾಜಿ ಬೇರೆ ನಾನು ಬೇರೆ ನಂಗೆ ಅಪ್ಪು ಸರ್ ಬೇರೆ ಗುರು ಬೇರೆ ಬಟ್ ಆ ಒಂದು ಸಂಬಂಧ ಆ ಒಂದು ಸಂಬಂಧ ಅನ್ನೋದ್ರಲ್ಲಿ ಈಗ ನಿಮ್ಮಲ್ಲಿ ನಿಮ್ಮ ತಾಯಿನ ನೋಡೋದು ಹೆಂಗೊಂದು ಒಂದು ಸಹಜನೋ ಅದು ಅಷ್ಟೇ ಸಹಜ ಸೊ ಅಪ್ಪು ಸರ್ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ ಅವರ ಯಾವುದೇ ಶೇಡ್ ಇಲ್ಲ ಮತ್ತು ಅವರ ಅವ್ರಿಗೂ ಇದು ಸಿನಿಮಾಗೂ ಸಂಬಂಧ ಇಲ್ಲ ಇದೇ ಡಿಫ್ರೆಂಟ್ ಸಿನಿಮಾ ಬಟ್ ಅವರ ಅವ್ರ ಎಮೋಷನ್ಸ್ ಅದ ಈ ಸಿನಿಮಾ ಜೊತೆ ಇರುತ್ತೆ ಅವರ ಆಶೀರ್ವಾದ ಇರುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸಿನಿಮಾಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್ ಏನಂದ್ರೆ ಬಹುಶಃ ಇವತ್ತು ಅಪ್ಪು ಸರ್ ಇದ್ದಿದ್ರೆ ನಮ್ಮ ಜೊತೆಗೆ ಇದ್ದಿದ್ದಿದ್ರೆ ಈ ಒಂದು ಸಿನಿಮಾ ನಿಮ್ಗೆ ಇಬ್ಬರ ಕಾಂಬಿನೇಷನ್ ಬರೋ ಸ್ವಲ್ಪ ತಡ ಆಗ್ಬೋದಿತ್ತೇನೋ ಮುಂದಿನ ದಿನಗಳಲ್ಲಿ ಆದ್ರೆ ಈ ಸಿನಿಮಾ ಅಪ್ಪು ಸರ್ ಇನ್ನಿಲ್ಲ ಅಂತ ಗೊತ್ತಾದ ಮೇಲೆ ಆ ಜವಾಬ್ದಾರಿಯನ್ನ ಆನಂದ್ ಸರ್ ತಗೊಂಡ್ರು ಏನಾದ್ರು ಒಂದು ಮಾಡ್ಬೇಕು ಯುವ ಸರ್ಗೆ ಅಥವಾ ಅಪ್ಪು ಸರ್ನ ಮತ್ತೆ ನೆನ್ಪಿಟ್ಕೊಳ್ಬೇಕು ಅಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಸೊ ಅವರು ನಿಮ್ಮ ಹತ್ರ ಕತೆ ಹೇಳಿದಾಗ ನೀವು ಕಥೆಯನ್ನ ಓಕೆ ಮಾಡೋದಿಕ್ಕೆ ಆನಂದ್ ಸರ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಿಟ್ಗಳನ್ನ ಕೊಟ್ಟಿದ್ದಾರೆ ಅಂತಾನೋ ಅಥವಾ ಅಪ್ಪು ಸರ್ ಜೊತೆ ಎರಡು ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಅಂತಾನೋ ಅಥವಾ ಎಂಟರ್ಟೈನ್ಮೆಂಟ್ ಆಗಿ ಅವ್ರು ಬರ್ದಿರುವಂತ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಅಂತಾನು ಈ ಮೂರು ಕಾರಣಗಳು ಯಾವ್ದೋ ಒಂದು ಇರಬೇಕು ಅಥವಾ ಇದನ್ನು ಬಿಟ್ಟು ಇಲ್ಲ ಆನಂದ್ ಸಿನಿಮಾ ಮಾಡಿದ್ರೆ ಅಪ್ಪು ಸರ್ ನಾನು ಅಪ್ಪು ಸರ್ ಇರ್ತಕ್ಕಂಥ ಎಲ್ಲಾ ಫ್ಯಾನ್ಗಳು ನನ್ನನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಕಾರಣ ಯಾವ್ದಾದ್ರು ಒಂದು ಇರ್ಬೋದು ಅನ್ನೋದು ಹೇಳ್ಬೇಕು ಸರ್ ಒಂದೇನಂದ್ರೆ ನಮ್ ಚಿಕ್ಕಪ್ಪ ಇಲ್ಲ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ ಅವ್ರು ಯಾವಾಗ್ಲೂ ಜೊತೆಗೆ ಇದಾರೆ ಈ ಸಿನಿಮಾ ಅಂದ್ರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಯಾವಾಗ್ಲೂ ನನ್ ಮನ್ಸಲ್ಲಿತ್ತು ಅವರು ರಾಮಾಚಾರಿ ಸಿನಿಮಾ ಮಾಡಿದಾಗ್ಲಿಂದಾನು ಅನ್ಕೊಂಡೆ ಇಲ್ಲ ಇಷ್ಟ ಚೆನ್ನಾಗಿ ಸಿನಿಮಾ ಒಂದ್ಸತಿ ಆದ್ರೂ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಏನಂದ್ರೆ ಎಲ್ಲಾ ಕೂಡ್ ಬಂತು ಅಹ್ ನಾನ್ ಅಂದ್ರೆ ಕತೆ ಕೇಳ್ಬಿಟ್ಟು ಏನ್ ನಾನು ಸಿನ್ಮಾ ಒಪ್ಕೊಂಡ್ಲಿಲ್ಲ ನಾನ್ ಸಂತೋಷ್ ಸರ್ ಮೊದಲನೇದಾಗಿ ವಿಜಿ ಸರ್ ಅಪ್ರೋಚ್ ಮಾಡಿದ್ರು ಅವ್ರ ಜೊತೆ ಮಾತಾಡಿದಾಗ ಸಿನ್ಮಾ ಮಾಡೋಣ ಅಂತ ನೋಡಿದಾಗ ಸಂತೋಷ್ ಸರ್ ಸಿನ್ಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು ನಮ್ ನಮ್ಮ ಅಪ್ಪ ಯಾವಾಗ್ಲೂ ಹೇಳೋರು ಅಂದ್ರೆ ಬೆಳೆಸ್ದಾಗ ನಾವಿಬ್ರು ತಂದೆ ತಾಯಿ ಅಂತ ಇವಾಗ ನಿನ್ ತಂದೆ ತಾಯಿ ಬಂದ್ಬಿಟ್ಟು ಸಂತೋಷ್ ಸರ್ ಮತ್ತೆ ವಿಜಯ್ ಸರ್ ಸೊ ಇಡೀ ಜವಾಬ್ದಾರಿನ ನಾನು ಅವ್ರ ಮೇಲೆ ಹಾಕಿ ನಾನ್ ಜೊತೆಗೆ ನಡೆದೆ ಅಷ್ಟೇ ಬೇರೆ ಏನಿಲ್ಲ ಅಪ್ಪು ಈ ಒಂದು ಹಾಡು ನೋಡಾದ್ಮೇಲೆ ನನಗನ್ಸುತ್ತೆ ಪರ್ಸ್ನಲಿ ಅಹ್ ಅಪ್ಪು ಸಿನಿಮಾ ಇಂದ ಕೂಡ ಈ ಒಂದು ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಿಲ್ ಕ್ಲಾಸ್ ಮನೆಯಿಂದ ಕೂಡ ಬರುವಂತವ್ರು ಒಂದಷ್ಟು ಸಮಸ್ಯೆಗಳು ಎದುರಿಸ್ಕೊಂಡು ಅದಾದ್ಮೇಲೆ ಅಹ್ ಜಗಳ ಆಡ್ತಾರೆ ತಂದೆ ಮಗ ಜಗಳ ಆಡ್ತಾರೆ ಹೊರಗಡೆ ಹೋಗ್ತಾರೆ ಅಲ್ಲೊಂದು ಸೆಂಟಿಮೆಂಟ್ ಸಾಂಗ್ ಇರುತ್ತೆ ಅದಾದ್ಮೇಲೆ ಫ್ಯಾಮಿಲಿ ಎಂಡ್ ಅಲ್ಲಿ ಒಂದಾಗ್ತಾರೆ ಓಕೆ ಇದು ಅಪ್ಪು ಸಿನಿಮಾದಲ್ಲೂ ಕೂಡ ನೋಡ್ಕೊಂಡು ಬಂದಿದ್ವಿ ಅಗೈನ್ ರಾಮಾಚಾರ್ಯಲ್ಲೂ ಕೂಡ ನೋಡಿದ್ವಿ ಅಗೇನ್ ಮತ್ತೆ ನೀವು ಅದೊಂದು ಸಾಂಗ್ ಅನ್ನು ಬಿಟ್ಟಾದ್ಮೇಲೆ ಒಂದಷ್ಟು ತಲೆಯಲ್ಲಿ ಕ್ವಶನ್ ಗಳು ಫ್ರೇಮ್ ಆಗಿದ್ದು ಎಗೇನ್ ಆ ತರ ಒಂದು ಏನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿತ್ ಕಮರ್ಷಿಯಲ್ ಆಗಿ ಅಲ್ಲದೆ ಯಾವುದೋ ಒಂದು ವಿಶೇಷವಾದ ಸಂದೇಶವನ್ನ ಮೆಸೇಜ್ ಕೊಡುವಂತದ್ದು ಏನೋ ಇರಬಹುದು ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಒಳಗಡೆ ಒಂದಷ್ಟು ಕಮರ್ಷಿಯಲ್ ಇಟ್ಟು ಆಡಿಯನ್ಸ್ ಎಂಟರ್ಟೈನ್ ಮಾಡೋದಷ್ಟೇ ಆಗಿರುತ್ತೆ ಅನ್ನೋದು ಫ್ಯಾಮಿಲಿ ಎಂಟರ್ಟೈನರ್ ಯುವ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಮತ್ತು ನನ್ನ ಯಾವ ಹಿಂದಿನ ಸಿನಿಮಾ ಶೇಡು ಇದರಲ್ಲಿ ಇರೋದಿಲ್ಲ ಕಾನ್ಫ್ಲಿಕ್ಟ್ ಇರುತ್ತೆ ಹಿಂದಿನ ಸಿನಿಮಾಗಳಿದಂತ ಕಾನ್ಫ್ಲಿಕ್ಟ್ ಇರುತ್ತೆ ಬಟ್ ಬೇರೆ ರೀತಿ ಕಾನ್ಫ್ಲಿಕ್ಟ್ ಇರುತ್ತೆ ಆಮೇಲೆ ಮೆಸೇಜ್ ಅನ್ನೋದು ನಾವು ಹೇಳಿ ಮೆಸೇಜ್ ಮಾಡ್ತೀವಿ ಮೆಸೇಜ್ ಕೊಡ್ತೀವಿ ಅಂತ ಅದು ಯಾವತ್ತೂ ಆಡಿಯನ್ಸ್ ತಗೊಳ್ಳೋದೇ ಇಲ್ಲ ಸೊ ನಾವು ನಮ್ಮ ದೃಷ್ಟಿಕೋನವನ್ನ ಹೇಳಿದಾಗ ಅದು ಜನಕ್ಕೆ ಹೌದು ಇದು ಇದು ಸರಿ ಅನ್ಸ್ದಾಗ ಅಷ್ಟೇ ಅದು ಒಂದು ಮೆಸೇಜ್ ಆಗಿ ವರ್ಕ್ ಆಗೋದು ಇದರಲ್ಲೂ ಅವೇ ತುಂಬ ಇದೆ ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮನೆಗೆ ತೊಗೊಂಡೋಗ ಅಂಶಗಳು ತುಂಬ ಇದ್ದಾವೆ ಆ ರೀತಿ ನೋಡಿದಾಗ ಯುವ ತುಂಬ ಒಂದು ಕೆಲವು ಸಣ್ಣ ಪುಟ್ಟ ವಿಷಯಗಳ ಮೇಲೆ ಬೆಳಕು ಚೆಲ್ಲಿದೆ ಟೇಕ್ ಅವೇ ಅಂತೂ ಖಂಡಿತ ಇದೆ ಸರ್ ಈ ಸಿನಿಮಾಯಿಂದ